ಈಶ್ವರ್ ಖಂಡ್ರೆ ಅವರು. ಖಂಡ್ರೆ ಕುಟುಂಬ ಅಂತ ಹೇಳಂದ್ರೆ ಇಡೀ ಕರ್ನಾಟಕದಲ್ಲಿ ಪ್ರಸಿದ್ಧಿಯಾಗಿರುವಂಥದ್ದು. ಬೀದರ್ನವರು, ಅವರ ತಂದೆ ಭೀಮಣ್ಣ ಖಂಡ್ರೆ ಅವರು ಕೂಡ ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡದಾದಂಥ ಪಾತ್ರ ವಹಿಸಿದಂಥವರು. ಸಹೋದರ ವಿಜಯಕುಮಾರ್ ಖಂಡ್ರೆ ಅವರು ಕೂಡ ಶಾಸಕರಾಗಿದ್ದಂಥವರು. ಈಶ್ವರ್ ಖಂಡ್ರೆ ಅವರು KPCCಯ ಕಾರ್ಯಾಧ್ಯಕ್ಷರಾಗಿ ಇಡೀ ಟೀಮ್ನಲ್ಲಿ, ನಮ್ಮ ಎಲ್ಲ ಟೀಮ್ನಲ್ಲಿ ದಿನೇಶ್ ಗುಂಡೂರಾವ್ ಟೀಮಿಂದ DK ಶಿವಕುಮಾರ್ ಟೀಮಿಗೆ ಮುಂದುವರೆದಂಥ ಏಕೈಕರು ಅಂತಂದರೆ ಈಶ್ವರ್ ಖಂಡ್ರೆ ಅವರು. ಈಶ್ವರ್ ಖಂಡ್ರೆ ಅವರು ಈಗ ನಮ್ಮನ್ನು ಉದ್ದೇಶ ಮಾತಾಡ್ತಾರೆ. ನಂತರ ಸತೀಶ್ ಜಾರಕಿಹೊಳಿ ಅವರು ಮತ್ತು ಖರ್ಗೆ ಅವರು, SR ಪಾಟೀಲ್, ಸಿದ್ದರಾಮಯ್ಯನವರು ಮಾತಾಡೋದಿದೆ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕು. ಸಭಾಂಗಣದ ಮಧ್ಯೆ ನೇರ ಪ್ರಸಾರದಿಂದ ಆದಷ್ಟು ಓಡಾಡೋದನ್ನು ಕಡಿಮೆ ಮಾಡಬೇಕು. ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು, ಇಂದಿನ ಈ ಒಂದು ಐತಿಹಾಸಿಕವಾದಂಥ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ನನ್ನ ನೆಚ್ಚಿನ ಎಲ್ಲ ಕಾಂಗ್ರೆಸ್ನ ಮುಖಂಡರುಗಳೇ ಹಾಗೂ ಆಧುನಿಕ ತಂತ್ರಜ್ಞಾನದ ನೆರವನ್ನು ಪಡೆದು ಇವತ್ತು ಆನ್ಲೈನ್ ಮುಖಾಂತರ ನಮ್ಮ ಸುಮಾರು ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಏನು ಏಕಕಾಲದಲ್ಲಿ ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದೀರಿ, ತಮ್ಮೆಲ್ಲರಿಗೆ ನಾನು ನನ್ನ ಪರವಾಗಿ ನನ್ನ ಅನಂತ ಅನಂತ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಇಂದು ನನಗೆ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರು, ನಮ್ಮ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಸ್ತುವಾರಿಗಳಾದಂಥ ಶ್ರೀ ವೇಣುಗೋಪಾಲ್ರವರು ಕಾರ್ಯಾಧ್ಯಕ್ಷನಾಗಿ ನೇಮಕ ಮಾಡಿದ್ದಕ್ಕಾಗಿ ನಾನು ನನ್ನ ಪರವಾಗಿ ಅವರೆಲ್ಲರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದಂಥ ಒಂದು ಭವ್ಯ ಇತಿಹಾಸ ಇದೆ, ಶ್ರೇಷ್ಠ ಪರಂಪರೆ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತಹ ಪಕ್ಷ, ಈ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂತಹ ಪಕ್ಷ, ಇವತ್ತು ಸರ್ವರ ಉದ್ಧಾರ ಸರ್ವರ ಕಲ್ಯಾಣವೇ ಕಾಂಗ್ರೆಸ್ನ ಮಂತ್ರ. ಕಾಂಗ್ರೆಸ್ ಒಂದು ಬರೀ ರಾಜಕೀಯ ಪಕ್ಷ ಅಲ್ಲ, ರಾಜಕೀಯ ಪಕ್ಷದ ಜೊತೆಯಲ್ಲಿ ಇದೊಂದು ಜನಾಂದೋಲನ. ಯಾವತ್ತಿಗೂ ಅಧಿಕಾರಕ್ಕಾಗಿ ಹಪಾಹಪಿ ಮಾಡಿದಂಥ ಪಕ್ಷ ಅಲ್ಲ. ಇಂದು ಆಧುನಿಕ ನಿರ್ಮಾಣ ಮಾಡಿದಂಥ ಶ್ರೇಯಸ್ಸು ಯಾರಿಗಾದರೂ ಸಲ್ತದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ಇವತ್ತು ನಾವೆಲ್ಲರೂ ಇಡೀ ಜಗತ್ತಿನಲ್ಲಿ ತಲೆ ಎತ್ತಿ ಮೆರೆಯುವಂತೆ ಮಾಡಿದಂಥದ್ದು ಶ್ರೇಯಸ್ಸು ಯಾರಿಗಾದರೂ ಸಲ್ಲದೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತಹ ಏಕೈಕ ಪಕ್ಷ ಯಾವುದಾದ್ರೂ ಇದ್ದ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ ನಾವು ಹೇಳಬಹುದು. ಇವತ್ತು ಸ್ವಾತಂತ್ರ್ಯ ಬಂದ ನಂತರ ಇಲ್ಲಿಯವರೆಗೆ ಈ ದೇಶದಲ್ಲಿ ಏನು ಸಾಮಾಜಿಕ, ಆರ್ಥಿಕ, ಔದ್ಯೋಗಿಕ, ಕೃಷಿ, ವಿಜ್ಞಾನ, ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿ ನಾವೇನಿವತ್ತು ಅಭಿವೃದ್ಧಿ ಸಾಧಿಸಿದ್ದೇವೆ ಅದೆಲ್ಲದಕ್ಕೆ ಭದ್ರ ಬುನಾದಿ ಯಾರಾದರೂ ಹಾಕಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕಾಲದಲ್ಲಿ, ಅದು ರಾಷ್ಟ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು, ಅವರು ಮಾಡಿದಂತ ಸಾಧನೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ. ಇಂಥ ಒಂದು ಶ್ರೇಷ್ಠ ಚಿಂತನೆಗೊಳ್ಳುವಂತ ಪಕ್ಷದ ಕಾರ್ಯಕರ್ತರು ನಾವಿದ್ದೀವಿ ಅಂತ ಹೇಳುವಂಥದ್ದೇ ನಮ್ಮೆಲ್ಲರ ಸೌಭಾಗ್ಯ. ಹೀಗಾಗಿ ಇವತ್ತು ಈ ವೇದಿಕೆ ಮುಖಾಂತರ ನಾವೆಲ್ಲರಿಗೆ ಏನು 20 ಲಕ್ಷ ಜನ ಈ ಒಂದು ಆನ್ಲೈನ್ ಮುಖಾಂತರ ತಾವೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೆ ವಿನಂತಿ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಪ್ರಪ್ರಥಮವಾಗಿ ಮೊದಲು ನಾನು ಕಾಂಗ್ರೆಸ್ಸಿಗ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿ, ಎದೆ ತಟ್ಟಿ ಹೇಳ್ಕೊಳ್ಳಿ, ನಾವು ಕಾಂಗ್ರೆಸ್ಸಿಗರು. ಏಕೆಂದರೆ ಇವತ್ತು BJP ಏನ್ ಮಾಡ್ತಾ ಇದೆ ನಾವು ನೋಡ್ತಾ ಇದ್ದೀವಿ, ಏನೂ ಸಾಧನೆ ಮಾಡದೆ, ಇವತ್ತು ಯಾವುದೇ ಅಭಿವೃದ್ಧಿ ಮಾಡದೆ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ರಾಷ್ಟ್ರೀಯತೆ, ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ ಇದು ನಮ್ಮ ಜಾಗೀರ್ ಅಂತೇಳಿ ತಿಳ್ಕೊಂಡಿದ್ದಾರೆ. ಆದರೆ ನಿಜವಾದ ರಾಷ್ಟ್ರಭಕ್ತಿ ಯಾರು? ರಾಷ್ಟ್ರ ಪ್ರೇಮ ಉಳ್ಳಂಥವರು.
ನಿಜವಾಗಿ ನಾವು ಕಾಂಗ್ರೆಸ್ಸಿಗರು ನಮ್ಮಲ್ಲಿ ಸ್ವಾತಂತ್ರ್ಯ ಸೇನಾನಿಗಳ ರಕ್ತ ಹರಿತಾ ಇದೆ ಬಿಜೆಪಿ ಅವರು ನಕಲಿ ರಾಷ್ಟ್ರವಾದಿಗಳು ಡೋಂಗಿ ರಾಷ್ಟ್ರವಾದಿಗಳು ಇವತ್ತು ಅದಕ್ಕಾಗಿ ಆತ್ಮೀಯ ಬಂಧುಗಳೇ ಅವರು ಸಮಾಜವನ್ನು ಒಡೆದು ಇವತ್ತು ಮುಕ್ತ ಜನರ ಶವದ ಮೇಲೆ ಅಧಿಕಾರ ಮಾಡುವಂತ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಕಾಂಗ್ರೆಸ್ ಪಕ್ಷ ಏನು ಸಾಧನೆ ಮಾಡಿದೆ ಏನು ಕೊಡುಗೆ ಕೊಟ್ಟಿದೆ ನಮ್ಮ ಘಟಾನುಘಟಿ ಮುಖಂಡರುಗಳು ಮಾಡಿದಂತ ತ್ಯಾಗ ಬಲಿದಾನ ಅವೆಲ್ಲವನ್ನು ಜನರಿಗೆ ಮುಟ್ಟಿಸುವಂತ ಒಂದು ಕೆಲಸ ನಾವು ಮಾಡಬೇಕಾಗಿದೆ ಅನ್ನುವಂತ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಇವತ್ತು ಬಿಜೆಪಿಯ ದುರಾಡಳಿತ ಸರ್ ಒಂದು ನಿಮಿಷ ಆರು ವರ್ಷ ಕೇಂದ್ರದಲ್ಲಿ ಇವರೇನು ಅಧಿಕಾರಕ್ಕೆ ಬಂದರು ರಾಜ್ಯದಲ್ಲಿ ಒಂದು ವರ್ಷ